ಈ ನಡುವೆ ಬೆಂಗಳೂರಿನಲ್ಲಿ ಇವತ್ತಿನಿಂದಲೇ ಟಫ್ ರೂಲ್ಸ್ ಜಾರಿ ಕಂದಾಯ ಸಚಿವ ಆರ್ ಅಶೋಕ್ ಅವರಿಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದಲೇ ಟಫ್ ರೂಲ್ಸ್ ಜಾರಿ ಅಂದ್ರೆ ಇವತ್ತು ಅನೌನ್ಸ್ ಆಗುತ್ತೆ ಮಾರ್ಗಸೂಚಿ ಇವತ್ತು ರಾತ್ರಿಯಿಂದನೇ ಅದನ್ನ ಇಂಪೋಸ್ ಮಾಡ್ತೀವಿ ಅಂತಕಂತ ರೀತಿಯಲ್ಲಿ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸೋ ಹಾಗಾಗಿ ಇವತ್ತಿಂದನೇ ಜನ ಇದಕ್ಕೆ ತಯಾರಾಗಬೇಕಾಗುತ್ತೆ ನಾಳೆ ಬೆಳಗ್ಗೆಯಿಂದ ಅಂತ ಹೇಳಲಾಗ್ತಾ ಇತ್ತು ಎನಿಹೌ ಇವತ್ತು ರಾತ್ರಿ 10 ಗಂಟೆಯಿಂದ ಅಂತ ನೈಟ್ ಕರ್ಫ್ಯೂ ಇದ್ದೇ ಇದೆ ಅದರದು ಕಂಟಿನ್ಯೂಯೇಷನ್ ಹೊಸ ಮಾರ್ಗಸೂಚಿ ಹಾಗಾಗಿ ಇವತ್ತಿನಿಂದಲೇ ಜಾರಿ ಅಂತಕಂತದನ್ನ ಅಶೋಕ್ ಅವರು ಒಪ್ಪಿಕೊಂಡಿದ್ದಾರೆ ಹೆಂಗೆ ಇವತ್ತು ರಾಜ್ಯಪಾಲರ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ಇದೆ 4:30 ಕ್ಕೆ ಅದಾದ ಬಳಿಕ ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಮಾರ್ಗಸೂಚಿಯನ್ನ ಇವತ್ತೇ ಪ್ರಕಟ ಮಾಡುತ್ತಾರೆ ಇವತ್ತಿಂದನೇ ಜಾರಿಗೆ ಬರುತ್ತೆ ಅಂತ ಅಂದುಕೊಳ್ಳಿ ಸೋ ನೋಣ ಏನೇನ್ ಮಾರ್ಗಸೂಚಿ ಯಾವ ರೀತಿ ಕಠಿಣ ಕ್ರಮವನ್ನ ತಗೊಳ್ಳುತ್ತಾರೆ ನನ್ನನ್ನ ನಾನು ಸುಧಾಕರ್ ಅವರು ಬಸವರಾಜ ಬೊಮ್ಮಾಯಿ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ ನಾವು ಮಾಡ್ತಾ ಇದ್ದೀರಿ ಇನ್ನಷ್ಟು ಸುಧಾರಣೆಗಳನ್ನು ಇನ್ನೊಂದು 3-4 ದಿನದಲ್ಲಿ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದ್ರೆ ಮುಖ್ಯಮಂತ್ರಿಗಳು ಕರೋನಾ ಪಾಸಿಟಿವ್ ಆಗಿ ಆಸ್ಪತ್ರೆ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೀರಿ ಇವತ್ತು ಕೂಡ ಬಹಳಷ್ಟು ಕೆಲಸಗಳನ್ನು ನಾವು ಮಾಡ್ತೀವಿ ಇವತ್ತೂ ಕೂಡ ಸಭೆಗಳು ಇರಬಹುದು ಸ್ಥಳ ಭೇಟಿಗಳು ಇರಬಹುದು ಇವೆಲ್ಲವನ್ನು ಇವತ್ತು ಕೂಡ ನಾನು ಮುಂದುವರಿಸ್ತೀನಿ ಸೋ ಮಧ್ಯಾಹ್ನದ ಅಷ್ಟೊತ್ತಿಗೆ ನಿಮಗೆ ಮಾಹಿತಿಯನ್ನು ವರ್ಚುವಲ್ ಮೀಟಿಂಗ್ ಆದಮೇಲೆ ನಾನು ಯಾರು ಮಾಡ್ತಾರೆ ಅನ್ನೋದು ಮಾಹಿತಿಯನ್ನು ಕೊಡ್ತೀನಿ ಮತ್ತೆ ಹೌದು 100% ಹೌದೌದು ಮುಖ್ಯಮಂತ್ರಿ ರಾಜ್ಯಪಾಲರ ಮೀಟಿಂಗ್ ಆದ ತಕ್ಷಣನೇ ಮುಖ್ಯಮಂತ್ರಿಗಳು ಏನೇನು ಕಠಿಣ ನಿಲುವುಗಳನ್ನು ಮಾಡಬೇಕು ಅನ್ನೋದು ಅನೌನ್ಸ್ಮೆಂಟ್ ಅನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಇದು ಅಶೋಕ್ ಅವರ ಮಾತು ಇವತ್ತಿನ ಸಭೆಯ ಬಳಿಕ ಅಂತಿಮವಾದ ತೀರ್ಮಾನ ಆಗುತ್ತೆ ಮುಖ್ಯಮಂತ್ರಿಗಳೇ ನಿರ್ಧಾರ ತಗೋತಾರೆ ನಾವೆಲ್ಲ ಸಭೆ ಮಾಡ್ತೀವಿ ನಿಜ ಬಟ್ ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯ ಬಳಿಕ 100% ಬೆಂಗಳೂರಿಗೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿಯನ್ನು ಮುಖ್ಯಮಂತ್ರಿಗಳು ಹೊರಡಿಸ್ತಾರೆ ಅಂತಕ್ಕಂಥದ್ದನ್ನು ಖಡಕ್ಕಾಗಿ ಹೇಳಿದ್ದಾರೆ ಅಶೋಕ್ ಅವರು ಬಟ್ ಅದು ಏನು ಮತ್ತು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದು ಮುಖ್ಯ ಬರೀ ಇದನ್ನೇ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಒಂದು ವಾರದಿಂದ 15 ದಿವಸದಿಂದ ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಅದು ಏನು ಮಾಡ್ತಾರೋ ಅದು ಏನು ಕಠಿಣ ರೂಲ್ಸ್ಗಳನ್ನ ಜಾರಿಗೆ ತರ್ತಾರೋ ಯಾರಿಗೂ ಗೊತ್ತಿಲ್ಲ ಬಟ್ ಹೇಳ್ತಾನೇ ಇದ್ದಾರೆ ಸಭೆಗಳ ಮೇಲೆ ಸಭೆ ಮಾಡ್ತಾನೇ ಇದ್ದಾರೆ ಯಾವ ಅಂತಿಮ ನಿರ್ಧಾರಕ್ಕೂ ಕೂಡ ಬರೋಕ್ಕಾಗಿಲ್ಲ ಅದೇನು ಮುಹೂರ್ತನೋ ಏನೋ ಗೊತ್ತಿಲ್ಲಪ್ಪ 20 ಆದಮೇಲೆ 20 21ಕ್ಕೆ ಹೊಸ ರೂಲ್ಸು ಅಂತ ಇವರು ಒಂದಿನ ಅರ್ಲಿಯರ್ ಆಗಿ ಕೂಡ ಇವರಿಗೆ ತರಕ್ಕಾಗ್ತಾ ಇಲ್ಲ